हलो नमस्कार नित्य संजीवनी विशेष नेर प्रसार कार्यक्रम के तमगेल प्रीतिय स्वागत नानु अरविंद सेतुराव प्रति शनिवार विशेष कार्यक्रम लैंगिक निरासक्ति लैंगिक समस्येगळु व्यक्तिगत समस्येगळु ಮಕ್ಕಳಾಗದಿರುವಿಕೆ ಹೀಗೆ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲರ ಅನುಮಾನಗಳು ಕುತೂಹಲವನ್ನು ತಣಿಸುವಂತಹ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ. ಪ್ರತಿ ವಾರ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ವೈದ್ಯರಿಂದ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡಿಸ್ತೀವಿ. ನೀವು ಕೂಡ ಕರೆ ಮಾಡಿ ವೈದ್ಯರ ಜೊತೆ ಮಾತಾಡಬಹುದು. ಇವತ್ತಿನ ವಿಶೇಷ ಏನು ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ನಿತ್ಯ ಸಂಜೀವಿನಿ. ವೀಕ್ಷಕರೆ, ಪ್ರತಿ ವಾರ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂತ ವೈದ್ಯರು ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾಗಿರ್ತಕ್ಕಂತ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಕೊಡ್ತಾ ನಾವು ಪ್ರತಿ ವಾರ ಒಂದೊಂದು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಂಡು ಒಂದು ಟಾಪಿಕ್ ಆಯ್ಕೆ ಮಾಡ್ಕೊಳ್ತೀವಿ. ಒಬ್ಬರು ಪತ್ರವನ್ನ ಬರೆದಿದ್ದಾರೆ, ಪತ್ರಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀವಿ. ಈ ಪತ್ರವನ್ನ ಬರೆದಿರತಕ್ಕಂಥವ್ರಿಗೆ 48 ವರ್ಷ ಡಾಕ್ಟ್ರೆ, ಬಹಳ ನೋವಿನಿಂದ ಪತ್ರವನ್ನ ಬರ್ಕೊಂಡಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ 48 ವರ್ಷ, ನನ್ನಲ್ಲಿ ಅತಿ ಹೆಚ್ಚು ಲೈಂಗಿಕ ನಿರಾಸಕ್ತಿ, ನನಗೆ ಆಸೆನೇ ಬರ್ತಾ ಇಲ್ಲ ಲೈಂಗಿಕತೆನಲ್ಲಿ, ಅಂದ್ರೆ ಲಾಸ್ ಆಫ್ ಲಿಬಿಡೋ ನಾವೇನ್ ಮಾತಾಡ್ತೀವಿ, ಈ ತರ ಆಗ್ತಾ ಇದೆ. ನನ್ನ ಹೆಂಡತಿ ನನಗಿಂತ 10 ವರ್ಷ ಚಿಕ್ಕವರು, ನನ್ನ ಲೈಂಗಿಕ ನಿರಾಸಕ್ತಿಯಿಂದ ಅವ್ರಿಗೂ ತುಂಬಾ ನೋವಾಗಿದೆ, ನನ್ನನ್ನ ಅನುಮಾನದಿಂದ ನೋಡ್ತಾರೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅನುಮಾನದ ಪ್ರಶ್ನೆಗಳನ್ನ ಕೇಳ್ತಾರೆ, ಅಂದ್ರೆ ಬೇರೆ ಎಲ್ಲೋ ಸಂಬಂಧ. ಆದ್ರೆ ಅವ್ರು ಹೇಳ್ಕೊತಾರೆ, ನನಗೆ ಬೇರೆ ಎಲ್ಲೂ ಕೂಡ ಈ ತರ ಅಕ್ರಮ ಸಂಬಂಧಗಳು, ಯಾವ ತರ ಸಂಬಂಧಗಳು ಕೂಡ ಇಲ್ಲ, ನನ್ಗೆ ಯಾಕೆ ಹೀಗಾಗಿದೆ, ಲೈಂಗಿಕ ನಿರಾಸಕ್ತಿ ಅಂದ್ರೆ ಏನು, ಹೇಗ್ ತಪಾಸಣೆ ಮಾಡ್ಬೇಕು, ಇದನ್ನ ಹೇಗೆ ಇದಕ್ಕೆ ಪರಿಹಾರ, ದಯವಿಟ್ಟು ನನ್ನ ಕಷ್ಟಕ್ಕೆ ಸ್ಪಂದಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅರವಿಂದ್, ಬಹಳ ಒಳ್ಳೆ ಪ್ರಶ್ನೆ ಬಂದಿದೆ. ನಾವ್ ಯಾವಾಗ್ಲೂ ಎರೆಕ್ಟೈಲ್ ಡಿಸ್ಫಂಕ್ಷನ್, ಶೀಘ್ರ ಸ್ಕಲನ, ಸ್ವಪ್ನ ಸ್ಖಲನ, ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ವಿ. ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರಿಕೆ ದೋಷಕ್ಕೂ, ಲಾಸ್ ಆಫ್ ಲಿಬಿಡೋ ಲೈಂಗಿಕ ನಿರಾಸಕ್ತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಬಟ್ ಒಂದೇ ಕಾಲ ಇಬ್ಬರಿಗೂ ಇರ್ಬೋದು. ಒಬ್ಬನಲ್ಲಿ ಲೈಂಗಿಕ ನಿರಾಸಕ್ತಿ ಮತ್ತು ನಿಮಿರಿಕೆ ದೋಷ ಎರಡು ಒಂದೇ ವ್ಯಕ್ತಿಲಿ ಇರ್ಬೋದು. ಆದ್ರೆ ಅದು ಎರಡು ವಿಭಿನ್ನವಾಗಿರ್ತವೆ. ಲೈಂಗಿಕ ನಿರಾಸಕ್ತಿ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ, ಒಬ್ಬ ಪುರುಷ ಅಥವಾ ಮಹಿಳೆನೇ ಆಗ್ಬಹುದು, ಲೈಂಗಿಕತೆ ಬಗ್ಗೆ ಆತನಿಗೆ ಅಥವಾ ಆಕೆಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಆಕೆ ಅಥವಾ ಆಕೆ ಇದು ಲೈಂಗಿಕತೆ ಬೇಡ ಬೇಡ. ಆದ್ರೆ ನಾವೆಲ್ಲ ಪರೀಕ್ಷೆ ಮಾಡಿದಾಗೆಲ್ಲ ಚೆನ್ನಾಗಿರ್ತಾರೆ, ಎಲ್ಲಾ ತರ ಪರೀಕ್ಷೆ ಚೆನ್ನಾಗಿರ್ತಾರೆ, ಹಾರ್ಮೋನ್ಸ್ ಪರೀಕ್ಷೆ ಮಾಡಿ ಏನೇ ಮಾಡ್ಲಿ ಅದು ಕರೆಕ್ಟ್ ಆಗಿರ್ತಾರೆ. ಆದ್ರೆ ಆಸಕ್ತಿ ಇರೋದಿಲ್ಲ. ಅಂದ್ರೆ ಅವ್ರಿಗೆ ಕಾಯಿಲೆ ಇಲ್ಲಿ ನಿಮಿರಿಕೆ ದೋಷ ಏನಿರೋದಿಲ್ಲ. ಅವ್ರಿಗೆ ನಿಮಿರಿಕೆ ಬೇಕಾದಾಗ ಆಗ್ಬಹುದು, ಅವ್ರಿಗೆ ಆಸಕ್ತಿ ಬಂದಾಗ ಚೆನ್ನಾಗಿ ಸಂಭೋಗನೂ ಮಾಡ್ಬೋದು ಅಥವಾ ಮಹಿಳೆನೂ ಸಹಕರಿಸ್ಬೋದು. ಆದ್ರೆ ಅವ್ರಿಗೆ ಆಸಕ್ತಿ ಹುಟ್ಟತೆ ಹೋಗ್ಬೋದು. ಈಗ ಒಂದು ಸುಮಾರು 45-48 ಇವರು ಒಂದು 50 ವರ್ಷದಲ್ಲಿ ವಾರಕ್ಕೆ ಒಂದ್ 2-3 ಸಾರಿನಾದ್ರೂ ಸಂಭೋಗ ಕ್ರಿಯೆಯಲ್ಲಿ ತೊಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಆ ವಯಸ್ಸಿನ ಗ್ರೂಪ್ನಲ್ಲಿ. ಅಂದ್ರೆ ಆಸಕ್ತಿ ಬರಬೇಕಷ್ಟು, ಅಟ್ ಲೀಸ್ಟ್ ವಾರಕ್ಕೆ ಒಂದ್ಸಾರಿ 2 ಸಾರಿನಾದ್ರೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಷ್ಟು ಆಸಕ್ತಿ ಇರಬೇಕು. ಅದಕ್ಕಿಂತ ಕಡಿಮೆ ಆದ್ರೆ ಅದನ್ನ ಲಾಸ್ ಆಫ್ ಲಿಬಿಡು ಅಥವಾ ಲೈಂಗಿಕ ನಿರಾಸಕ್ತಿ ಅಂತ. ಅದೇ 30-39 ವಯಸ್ಸಿನಲ್ಲಿ ಪ್ರತಿನಿತ್ಯ ಅಥವಾ ದಿನ ಬಿಡ್ತಿನ ಸಂಭೋಗ ಕ್ರಿಯೆಯಲ್ಲಿ ತೊಡ್ಕೊಳ್ಬೇಕು. ಅದಕ್ಕಿಂತ ಕಡಿಮೆ ಆದ್ರೆ ಯಾಕೋ ಇವ್ರಿಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದ್ ಇದು ಬರ್ತದೆ. ಅದೇ 20-29 ವಯಸ್ಸಿನಲ್ಲಿ, ಅಂದ್ರೆ ತುಂಬಾ ಯಂಗ್ ಏಜ್ ನಲ್ಲಿ, ಡೈಲಿ ಕೆಲವು ಸಾರಿ ದಿನಕ್ಕೆ 2 ಸಾರಿ, ಒಂದು ಬೆಳಿಗ್ಗೆ ಹೊತ್ತೊಂದ್ಸಾರಿ, ರಾತ್ರಿ ಒಂದ್ಸಾರಿ ಸಂಭೋಗ ಕ್ರಿಯೆಯಲ್ಲಿ ತೊಡ್ಕೊಳ್ಳೋಷ್ಟು ಆಸಕ್ತಿ ಇರ್ತದೆ, ಲೈಂಗಿಕ ಆಸಕ್ತಿ. ಅದಿಲ್ಲದೆ ಇದ್ರೆ ಏನೋ ತೊಂದರೆ ಇದೆ ಅನ್ನೋ ಒಂದು ಇದು ಬರ್ತದೆ.